ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಯಾವುದಾದರೂ ವೆಬ್ಸೈಟ್ ರನ್ ಆಗೋಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಆಲ್ ಅಬೌಟ್ ರಜನಿಕಾಂತ್ .com ಅನ್ನೋ ವೆಬ್ಸೈಟ್ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ದರೆ ಮಾತ್ರ ಓಪನ್ ಆಗುತ್ತೆ. ಅಷ್ಟೇ ಅಲ್ಲ, ಇಂಟರ್ನೆಟ್ ಕನೆಕ್ಷನ್ ಕೊಟ್ಟರೆ ತಕ್ಷಣ ವೆಬ್ ಪೇಜ್ಗೆ ತೆರೆ ಬೀಳುತ್ತೆ. ಈ ವೆಬ್ಸೈಟ್ ಕುರಿತು ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ವಿವರಿಸ್ತಾರೆ, ನೀವೇ ನೋಡಿ. ರಜನಿಕಾಂತ್ ಸೂಪರ್ ಸ್ಟಾರ್, ಅವರು ಏನು ಮಾಡಿದ್ರು ಸೂಪರೇ. ಅವರ ಅಭಿಮಾನಿಗಳಂತೂ ರಜನಿಕಾಂತ್ ಅನ್ನ ಸೂಪರ್ ಮ್ಯಾನ್ ಮಾಡಿಬಿಟ್ಟಿದ್ದಾರೆ. ಈಗ ರಜನಿಕಾಂತ್ಗೋಸ್ಕರ ಅವರ ಅಭಿಮಾನಿಗಳೊಂದು ಸೂಪರ್ ಐಡಿಯಾ ಹುಡುಕಿದ್ದಾರೆ. ಅದೇನು ಗೊತ್ತಾ? ಇಂಟರ್ನೆಟ್ ಇಲ್ಲದೆ ವೆಬ್ಸೈಟ್ ಓಡಿಸೋದು. ಅದು ಹೇಗೆ ಬನ್ನಿ ತಿಳಿಸ್ತೀನಿ. ಮೊದಲಿಗೆ ನಾವು ರಜನಿಕಾಂತ್ ಅವರ ವೆಬ್ಸೈಟ್ಗೆ ಹೋಗಬೇಕಾದ್ರೆ www.allaboutrajani.com ಅಂತ ಹೊಡಿಬೇಕು. ಆವಾಗ ರಜನಿಕಾಂತ್ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಹೌ ಟು, ಹೇಗೆ ರನ್ ಮಾಡುವ ಅಂತ ಒಂದು ಮೆಸೇಜ್ ಇರುತ್ತೆ. ಇಲ್ಲಿಗೆ ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಡಿಸ್ಕನೆಕ್ಟ್ ನೌ ಅಂದರೆ ಇಂಟರ್ನೆಟ್ಟನ್ನು ನೀವು ಡಿಸ್ಕನೆಕ್ಟ್ ಮಾಡಬೇಕು. ಒಂದು ವೇಳೆ ಡೆಸ್ಕ್ಟಾಪ್ ಇದ್ದರೆ ಇಂಟರ್ನೆಟ್ ಕೇಬಲನ್ನು, ಒಂದು ವೇಳೆ ಲ್ಯಾಪ್ಟಾಪನ್ನು ಇದ್ದರೆ ಅದರಲ್ಲಿ ಹಾಕಿರುವಂಥ ಇಂಟರ್ನೆಟ್ ಏನೇ ಡಿವೈಸ್ ಇದ್ದರೂ ತೆಗಿಬೇಕಾಗುತ್ತೆ. ನೆನಪಿರಲಿ, ಏನಂದರೆ ಇಂಟರ್ನೆಟ್ ನೀವು ಡಿಸ್ಕನೆಕ್ಟ್ ಮಾಡದಿದ್ದರೆ ಈ ವೆಬ್ಸೈಟ್ ಮುಂದೆ ಓಡೋದೇ ಇಲ್ಲ. ಈಗ ನಾನು ಇಂಟರ್ನೆಟ್ಟನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬರುತ್ತೆ ಕ್ಲಿಕ್ ಹಿಯರ್ ಟು ಎಂಟರ್ ವೆಬ್ಸೈಟ್, ಅಂದರೆ ರಜನಿಕಾಂತ್ ಅವರ ವೆಬ್ಸೈಟ್ಗೆ ಹೋಗೋಕ್ಕೆ ಈಗ ನಿಮಗೆ ಅವಕಾಶ ಸಿಕ್ಕಿದೆ. ಈಗ ನೋಡಿ ಎಷ್ಟೊಂದು ಅದ್ಭುತವಾಗಿ ರೂಪಿಸಲಾಗಿದೆ. ಐ ಮಚ್ಚ ವಣಕ್ಕಂ ಅಯ್ಯಪ್ಪಂ ಅಂದರೆ ನಿಮಗೆಲ್ರಿಗೂ ರಜನಿಕಾಂತ್ ವೆಬ್ಸೈಟಿಗೆ ಸ್ವಾಗತ ಅಂತ ಈ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಇದರಲ್ಲಿ ಮೂರು ವಿಂಡೋಸನ್ನು ನೋಡ್ಬೋದು. ಫಸ್ಟ್ ದ ಮ್ಯಾನ್, ಇದರಲ್ಲಿ ರಜನಿಕಾಂತ್ ಅವರ ಲೈಫ್ ಹಿಸ್ಟ್ರಿಯನ್ನು ಹೇಳಲಾಗುತ್ತೆ. ನೋಡಿ ಬರುತ್ತೆ ರಜನಿಕಾಂತ್ ಅವರ ಲೈಫ್ ಹಿಸ್ಟ್ರಿ. ಇದರಲ್ಲಿ ಬೇರೆ ಬೇರೆ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಅವರು ಮಚ್ಚ ಅಂದರೆ ಅಭಿಮಾನಿಗಳು ರಜನಿಕಾಂತ್ ಅವ್ರನ್ನ ಮಚ್ಚ ಅಂದರೆ ಆತ್ಮೀಯವಾಗಿ ಕರೆಯೋದೇ ಮಚ್ಚ. ಅವ್ರ ಮಚ್ಚ ವಾಸ್ ಬಾರ್ನ್ ಆಸ್ ಶಿವಾಜಿರಾವ್ ಗಾಯಕ್ವಾಡ್ ಆನ್ 12 December 1950 ಇನ್ ಮೈಸೂರು, ಕರ್ನಾಟಕ. ಅಂದರೆ ಪ್ರತಿ ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ರಜನಿಕಾಂತ್ ಅವ್ರ ಬಗ್ಗೆ ಪ್ರತಿ ಮಾಹಿತಿ ನಿಮ್ಗೆ ಸಿಗುತ್ತೆ. ಅವರು ಯಂಗೆಸ್ಟ್ ಅವರ ಫ್ಯಾಮಿಲಿಯಲ್ಲಿ ಅತಿ ಕಿರಿಯವನಾಗಿದ್ದ ಒಬ್ಬ ಮಗ ಅಂತಲೂ ಹೇಳುತ್ತೆ. ಹೀಗೆ ನೀವು ಈ ಬಟನ್ಗಳನ್ನು ಒತ್ತಾ ಹೋದರೆ ನಿಮಗೆ ರಜನಿಕಾಂತ್ ಅವರ ಲೈಫ್ ಹಿಸ್ಟ್ರಿಯೇ ಸಿಗುತ್ತೆ. ಮತ್ತು ಅಂದರೆ ರಜನಿಕಾಂತ್ ಅವ್ರ ಬಗ್ಗೆ ಬೇರೆ, ಅವರು ಸ್ಟಾರ್ ಆಗಿದ್ದು ಅವ್ರ ಬಗ್ಗೆ ಗಾಸಿಪ್ಗಳನ್ನು ತಿಳಿಬೇಕಾದ್ರೆ ದ ಸ್ಟಾರ್ ಅಂತ ಮಧ್ಯದಲ್ಲಿ ಒಂದು ಬಟನ್ ಇದೆ, ಅದನ್ನು ಒತ್ತಿ. ಇದರಲ್ಲಿ ರಜನಿಕಾಂತ್ ಅವರು, ಇದು ಈ ವೆಬ್ಸೈಟ್ ಏನು ತಿಳಿಸುತ್ತೆ ಅಂದರೆ ಅಭಿಮಾನಿಗಳು ರಜನಿಕಾಂತ್ ಅವ್ರ ಬಗ್ಗೆ ಹೇಗೆ ಮೆಚ್ಚಿಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ಅಚ್ಚುಮೆಚ್ಚಾಗಿದೆ ಅಂತ. ಅಂದರೆ ಇಷ್ಟು ಒಂದು ರಜನಿಕಾಂತ್ ಅವ್ರಿಗೆ ಇದೊಂದು ಒಂದು ಇಂಟರ್ನೆಟ್ ಇಲ್ಲದೆ ವೆಬ್ಸೈಟ್ ಓಡಿಸುವಂಥ ಒಂದು ತನ್ನ ಇಂಟಲೆಕ್ಚುವಲನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ರಜನಿಕಾಂತ್ ಅವ್ರ ಬಗ್ಗೆ ಇರುವಂಥ ಸ್ಕೂಪ್ಗಳನ್ನು ಹೇಳುತ್ತೆ. ಈ ರೀತಿ ಬೇರೆ ಬೇರೆ ಬಗೆಯ ಸ್ಕೂಪ್ಗಳನ್ನು ಹಾಕ್ಕೊಂಡು ಹೋಗ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ಹಾಸ್ಯಭರಿತವಾಗಿದೆ ಈ ಒಂದು ವೆಬ್ಸೈಟ್ನಲ್ಲಿ ರಜನಿಕಾಂತ್ ಬಗ್ಗೆ ಇರುವಂಥ ಮಾಹಿತಿಯನ್ನು. ಇನ್ನು ಮುಖ್ಯವಾಗಿ ನಾವು ನೋಡ್ತಿರೋದು ಮೂರನೇ ವಿಂಡೋಸ್ ನೋಡ್ಬೋದು, ದ ಲೆಜೆಂಡ್ ಅಂತ. ಈ ದ ಲೆಜೆಂಡ್ ಅಂದರೆ ಇತ್ತೀಚೆಗೆ ರಜನಿ ಬಗ್ಗೆ ಸಾಕಷ್ಟು ಜೋಕ್ಸ್ಗಳು ಬಂದಿದ್ದಾವೆ. ಅಂದರೆ ಅತೀತವಾದ ಜೋಕ್ಸ್, ಅಂದರೆ ಮಾನವನಿಂದ ಮಾಡಲಾಗದಂಥ ಸಾಧ್ಯವಾಗದ್ದನ್ನು ರಜನಿಕಾಂತ್ ಮಾಡಿ ತೋರಿಸ್ತಾರೆ ಅನ್ನೋದನ್ನು ಅಭಿಮಾನಿಗಳು ಉತ್ಪ್ರೇಕ್ಷವಾಗಿ ರಜನಿಕಾಂತ್ ಅವರ ಬಗ್ಗೆ ಹೇಳ್ತಾರೆ. ಇಂಥ ಜೋಕ್ಸ್ಗಳು ಈ ಮೂರನೇ ವಿಂಡೋದಲ್ಲಿದೆ. ಅಂದರೆ ರಜನಿಕಾಂತ್ ಅವರು ಸಿಗರೇಟ್ ಹೇಳಿದ್ರೆ ಇಡೀ ಭೂಮಿಯಲ್ಲಿ ಮಂಜು ಆವರಿಸುತ್ತೆ, ಅದೇ ರೀತಿ ರಜನಿಕಾಂತ್ ಚೆಕ್ಗೆ ಸೈನ್ ಹಾಕಿದ್ರೆ ಅದು ಬೌನ್ಸ್ ಆಗಿಬಿಡುತ್ತೆ, ಮೆಕ್ಡೊನಾಲ್ಡಲ್ಲಿ ರಜನಿಕಾಂತ್ ಅವರು ಇಡ್ಲಿಗೆ ಆರ್ಡರ್ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಅಂಥದೇ ಜೋಕ್ಸ್ಗಳನ್ನು ನಾವು ಇದರಲ್ಲಿ ಈ ಮೂರನೇ ಒಂದು ವಿಂಡೋದಲ್ಲಿ ಕಾಣ್ಬೋದು. ಈ ರೀತಿ ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡಿದ್ರೆ ಖಂಡಿತ ಈ ವೆಬ್ಸೈಟ್ ರನ್ ಆಗಲ್ಲ. ಆಗ ನಿಮಗೆ ಈ ರೀತಿ ಒಂದು ಮೆಸೇಜ್ ಸಿಗುತ್ತೆ, ಅದೇನಂದರೆ ಅಯ್ಯೋ ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಟು ಕೀಪ್ ಬ್ರೌಸಿಂಗ್ ಸ್ವಿಚ್ ಆಫ್ ಯುವರ್ ಇಂಟರ್ನೆಟ್ ಅಂತ. ಇಂಟರ್ನೆಟ್ಟನ್ನು ಸ್ವಿಚ್ ಆಫ್ ಮಾಡಿದ್ರೆ ಮಾತ್ರ ನಿಮಗೆ ಈ ವೆಬ್ಸೈಟನ್ನು ಮತ್ತೆ ರನ್ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಂಟರ್ನೆಟ್ಟನ್ನು ಮತ್ತೆ ನೀವು ತೆಗಿಬೇಕಾಗುತ್ತೆ. ಇದು ಕಟ್ಟ ಅಭಿಮಾನಿ ರಜನಿಕಾಂತ್ ಅವರ ಗುರುಭಕ್ತ್ ಸಿಂಗ್ ಅನ್ನುವ ಅಭಿಮಾನಿ ಈ ವೆಬ್ಸೈಟನ್ನು ರೂಪಿಸಿದ್ದಾನೆ. ನಿಜವಾಗಲೂ ಈ ಒಂದು ವೆಬ್ಸೈಟ್ ಸೂಪರ್, ಇದು ಪ್ರಪಂಚದಲ್ಲೇ ಒಂದು ಅದ್ಭುತ ಅಂತ ಹೇಳ್ಬೋದು. ನಿಜವಾಗಲೂ ರಜನಿಕಾಂತ್ ಸೂಪರ್. ಕ್ಯಾಮ್ರಾಮ್ಯಾನ್ ಅತೀಕ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.